ಕೆಲವು ಮಾತುಗಳು ಹೇಳ್ತೀನಿ. ಎಲೆ ಹಾಕ್ಕೊಳ್ತೀವಿ ಅಂದ್ರೆ ಸುಣ್ಣ ಕೊಡೋವರದಾರಿ ಈ ಜಗತ್ತಿನೊಳಗೆ. ಎಲೆ ಹಿಡ್ಕೊಂಡು ಹಿಂಗೆ ಕೇಳಿದ್ರೆ ಸುಣ್ಣ ಕೊಡೋವರದಾರ. ಹಸುವಾಯಿತು ಅಂದ್ರೆ ಹಣ್ಣು ಕೊಡೋವರದಾರ ಈ ಜಗತ್ತಿನೊಳಗೆ. ಹಸುವಾಯಿತು ಅಂದ್ರೆ ಹಣ್ಣು ಕೊಡೋವರದಾರ ಈ ಜಗತ್ತಿನೊಳಗೆ. ಅದರ ಜೊತೆಗೆ ಮನೆಗೆ ಬಣ್ಣ ಕೊಡೋರು ಅದಾರ ಈ ಜಗತ್ತಿನೊಳಗೆ. ಸತ್ತಾಗ ಮೂರು ಹಿಡಿ ಮಣ್ಣನ್ನು ಕೊಡೋರು ಅದಾರ ಈ ಜಗತ್ತಿನೊಳಗ. ಆದರೆ ಬದುಕಿಗೆ ಭಕ್ತಿಯ ಬಣ್ಣವನ್ನು ಜ್ಞಾನದ ಕಣ್ಣನ್ನು ಕೊಡುವವರು ಯಾರೂ ಇಲ್ಲ. ಅಂಥ ಭಕ್ತಿಯ ಬಣ್ಣವನ್ನು ಜ್ಞಾನದ ಕಣ್ಣನ್ನು ಅಣ್ಣನಾಗಿರುವಂಥ ಅಜಗಣ್ಣ ಮುಕ್ತಾಯಕ್ಕಳಿಗೆ ಕೊಟ್ಟ, ಮುಕ್ತಾಯಕ್ಕಳಿಗೆ ಕೊಟ್ಟ. ಅದು ಅನುಭವದ ಕಣ್ಣು, ಅದು ಅರಿವಿನ ಕಣ್ಣು, ಅದು ಜ್ಞಾನದ ಕಣ್ಣು. ಅದಕ್ಕಾಗಿ ಅಜಗಣ್ಣನನ್ನೇ ಗುರುವಾಗಿ ಸ್ವೀಕಾರ ಮಾಡ್ತಾಳೆ ತಂಗಿಯಾಗಿರುವಂಥ ಮುಕ್ತಾಯಿ. ತನ್ನ ವಚನಕ್ಕೆ ಅಣ್ಣನನ್ನೇ ಅಂಕಿತದ ಗುರುವಾಗಿ ಬಳಸ್ಕೊಳ್ತಾಳೆ ಮುಕ್ತಾಯಿ. ಇದೆಂತ ಅನುಬಂಧ, ಇದೆಂತ ಸಂಬಂಧ ವಿಚಾರ ಮಾಡಿ. ಎನ್ನ ತಂದೆ ಅಜಗಣ್ಣ ಅಂತಾಳೆ. ತಂದೆ ತಾಯಿಗಳು ತೀರಿದ ಮೇಲೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಅರಿವಿನ ಮಾರ್ಗದರ್ಶಕನಾಗಿ ಗುರುವಾಗಿ ಬದುಕಿಗೆ ಹರಕೆಯ ಹರೈಕೆಯನ್ನು ಕೊಟ್ಟ ಆತ ಅಜಗಣ್ಣ. ಅಜಗಣ್ಣನ ಅರಿವಿನ ಪುತ್ಥಳಿಯಾಗಿ ಬೆಳೆದು ನಿಂತವಳು ಸಹೋದರಿಯಾಗಿರುವಂಥ ಮುಕ್ತಾಯಿ. ಗಟ್ಟಿಯಾಗಲಿ ತಾಯಿ ಇಲ್ಲದೇ ಇರಬಹುದು, ತಂದೆ ಇಲ್ಲದೇ ಇರಬಹುದು, ಆದರೆ ಅಜಗಣ್ಣ ತಾಯಿಯಾಗಿ ಅಕ್ಕರೆಯನ್ನು ನೀಡಿದ, ತಂದೆಯಾಗಿ ಮಾರ್ಗದರ್ಶನವನ್ನು ಮಾಡಿದ, ಅರಿವನ್ನು ನೀಡುತ್ತ ಗುರುವಾದ, ಈ ಎಲ್ಲ ವರವನ್ನು ಪಡೆದಿರುವಂಥ ಮುಕ್ತಾಯಿ ಗಟ್ಟಿ ಆಗ್ತಾಳಲ್ಲ. ಇತಿಹಾಸದ ಪುಟಗಳನ್ನು ನಾವು ನೋಡಬೇಕು. ಒಬ್ಬ ಹೆಣ್ಣು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಛಲ ಬಂದರೆ ಆ ಹೆಣ್ಣು ಜಗತ್ತಿನೊಳಗೆ ಒಂದು ಅದ್ಭುತವಾದ ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾಳೆ. ಬಹಳ ಅಪರೂಪವಾಗಿರುವಂಥ ಪ್ರಸಂಗ, ಸಿಂಧೂ ತಾಯಿ ಸಕ್ಪಾ, ಮಹಾರಾಷ್ಟ್ರದ ಒಬ್ಬ ಹೆಣ್ಣು ಮಗಳು. ಆಕೆಗೆ ಬಾಲ್ಯದ ಹೆಸರು ಚಿಂದಿ. ಇವತ್ತು ಮಹಾರಾಷ್ಟ್ರದವರು ಆ ತಾಯಿಗೆ ತಾಯಿ ಅನ್ನುವಂಥ ಪದದಿಂದ ಗೌರವಿಸಿ ಇವತ್ತು ಸತ್ಕಾರ ಮಾಡ್ತಾರೆ ಅಂದರೆ ಆ ತಾಯಿಗೆ 378 ರಾಷ್ಟ್ರೀಯ ಪುರಸ್ಕಾರಗಳು ಸಿಕ್ಕಿದ್ದಾವೆ. ಭಾರತ ರತ್ನ ಕೊಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಮಹಾರಾಷ್ಟ್ರದ ಜನತೆ ತಮ್ಮ ಕೂಗನ್ನು ಎತ್ತಿದ್ದಾರೆ. ಸಿದ್ದರಾಮಯ್ಯನವರು ಇದ್ದಾಗ ಆ ತಾಯಿಯನ್ನು ಕರ್ನಾಟಕಕ್ಕೆ ಕರೆಸಿಕೊಂಡು ಬಸವಶ್ರೀ ರಾಷ್ಟ್ರೀಯ ಪುರಸ್ಕಾರವನ್ನು ನಮ್ಮ ನಾಡು ಮಾಡಿತ್ತು. ಕಳೆದ ವರ್ಷ ಭಾರತ ವಿಕಾಸ ಸಂಗಮ ಅನ್ನುವಂಥ ಕಾರ್ಯಕ್ರಮವನ್ನು ಸೇಡಂ ಪಾಟೀಲ್ರು ಬಿಜಾಪುರದೊಳಗೆ ಮಾಡಿದಾಗ ಆ ತಾಯಿಯನ್ನು ಕರೆಸಿ ಆ ಕಾರ್ಯಕ್ರಮದೊಳಗೆ ಸತ್ಕಾರ ಮಾಡಿದರು. 3 ವರ್ಷಗಳ ಹಿಂದೆ ನಮ್ಮ ಭಾಗದ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ವಿಶೇಷವಾಗಿರುವಂಥ ಜಾತ್ರಾ ಮಹೋತ್ಸವಕ್ಕೆ ಆ ತಾಯಿಯನ್ನು ಕರೆಸಿಕೊಳ್ಳುವುದರ ಮೂಲಕ ಆ ಸಾಂಸ್ಕೃತಿಕ ಹಬ್ಬಕ್ಕೆ ಆ ತಾಯಿಯಿಂದ ಚಾಲನೆ ಕೊಟ್ಟರು ಕೊಪ್ಪಳದ ಜಗದ್ಗುರುಗಳವರು. ಆ ತಾಯಿಯ ಬಗ್ಗೆ ಕೇಳಿದರೆ ರೋಮಾಂಚನ ಅನ್ನಿಸ್ತದೆ. ಮುಕ್ತಾಯಿ ದುಃಖದ ಸಂದರ್ಭದಲ್ಲಿ ಇದ್ದಾಗ ಅಜಗಣ್ಣ ಅರಿವಿನ ಕಣ್ಣಾಗಿ ಗುರುವಾಗಿ ಬದುಕನ್ನ ಮನಸ್ಸನ್ನ ಭಾವನೆಗಳನ್ನ ಗಟ್ಟಿಗೊಳಿಸಿ ಅತ್ಯುತ್ತಮವಾಗಿರುವಂಥ ಆಧ್ಯಾತ್ಮದ ಪುಂಜವಾಗಿ ಬೆಳಗುವಂತೆ ಅಜಗಣ್ಣ ಮಾಡಿದರೆ ಸಿಂಧೂ ತಾಯಿಗೆ ಅವಳ ಬದುಕೇ ಅವಳಿಗೊಂದು ಪಾಠ ಆಯಿತು.
ಬಹಳ ವಿಚಿತ್ರ ಅಂದರೆ ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯ ಪಿಂಪ್ರಿ ಮೇಘ್ ಅನ್ನುವಂಥ ಒಂದು ಹಳ್ಳಿಯೊಳಗೆ ಕಡು ಬಡತನದ ಕೂಲಿ ಮಾಡಿ ಕಟ್ಟಿಗೆ ಕಡುಕೊಂಡು ಬಂದು ದನ ಕಾಯುವಂಥವರ ಮನೆಯೊಳಗೆ ಹುಟ್ಟಿರುವಂಥ ಎರಡು ಹೆಣ್ಣುಗಳು. ಅದರೊಳಗೆ ಚಿಕ್ಕವಳೇ ಈ ಸಿಂಧು. ಕೂಲಿ ನಾಲಿ ಮಾಡಿ ತಂದೆ ತಾಯಿಗಳು ದೊಡ್ಡ ಮಗಳ ಮದುವೆಯನ್ನು ಮಾಡ್ತಾರೆ, ಆ ಮದುವೆಗಾಗಿ ಸಾಲ ಮಾಡ್ತಾರೆ, ಆ ಸಾಲಕ್ಕಾಗಿ ಜೀತಕ್ಕ ಆಳುಗಳಾಗಿ ದುಡಿತಾರೆ. ಆದರೆ ಅಲ್ಲಿರುವಂಥ ಮುಲ್ಕಿ ಶಾಲೆಗೆ ಹೋಗಿ ಸಿಂಧು 4ನೇ ತರಗತಿವರೆಗೆ ಓದ್ತಾಳೆ. ಬಹಳ ವಿಚಿತ್ರ ಅಂದರೆ ಅವಳು ಬೆಳೆದು 10 ವರ್ಷದವಳಾದಾಗ ಒಂದು ವರ ಬರ್ತದೆ, ಇವಳನ್ನ ಮದುವೆಯಾಗ್ತೇನೆ ಅಂಥೇಳಿ. ವರನ ವಯಸ್ಸು 30, ಸಿಂಧು ವಯಸ್ಸು 10. ವಿಚಿತ್ರ ಅಂದರೆ ಅವನಿಗೆ ಮೊದಲನೇ ಹೆಂಡತಿ ತೀರಿ ಹೋಗಿರ್ತಾಳೆ. ಅವನು ಬಂದವನು ಹೇಳ್ತಾನೆ, ನನಗೆ ವರೋಪಚಾರ ಬೇಡ, ವರದಕ್ಷಿಣೆ ಬೇಡ, ನಿಮ್ಮ ಮಗಳನ್ನು ಕೊಟ್ಟರೆ ಸಾಕು. ಕಡು ಬಡತನದ ಬವಣೆಯಲ್ಲಿ ಬಾಳುವಂಥ ತಂದೆ ತಾಯಿಗಳು ವಿಚಾರ ಮಾಡ್ತಾರೆ, ಪುಕ್ಕಟ್ಟೆ ನಮ್ಮ ಮಗಳು ಇನ್ನೊಬ್ಬರ ಮನೆಗೆ ಹೋಗ್ತಾಳಂದ್ರೆ ಕೊಟ್ಟು ಕಳಿಸ್ಬೇಕು ಅಂಥೇಳಿ ನಿರ್ಣಯ ಮಾಡಿಕೊಂಡು ರಾತ್ರಿ ಇಬ್ಬರು ಮಾತನಾಡುವಾಗ ಆ ಮಾತುಗಳನ್ನು ಸಿಂಧು ಕೇಳಿಸಿಕೊಳ್ತಾಳೆ. ನನ್ನ ಅಕ್ಕನಿಗಾಗಿ ನನ್ನ ತಂದೆ ತಾಯಿಗಳು ಜೀತದ ಆಳಾಗಿ ನಿತ್ಯ ದುಡಿದ್ರೂ ಕೂಡ, ಸಾಯುವವರೆಗೆ ದುಡಿದ್ರೂ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ. ಇನ್ನು ನನ್ನ ಮದುವೆ ಮಾಡೋದು ಕಷ್ಟ, ತಾನಾಗಿನೇ ಇಂಥ ಪ್ರಸಂಗ ಒದಗಿ ಬಂದದಂದರೆ ನಾನು ಮದುವೆಯಾಗಬೇಕು ಅಂತ ನಿರ್ಣಯ ಮಾಡಿಕೊಳ್ತಾಳೆ. ಬಾಲ್ಯ ವಿವಾಹ, ಅವನಿಗೆ 30, ಇವಳಿಗೆ 10. ಎಷ್ಟು ವಿಚಿತ್ರ ಅಲ್ಲ ನೋಡಿ. ಮದುವೆ ಏನೋ ಆಯಿತು, ಗಂಡನ ಮನೆಗೆ ಬಂದ್ಲು, 20ನೇ ವಯಸ್ಸಿಗೆ 3 ಮಕ್ಕಳ ತಾಯಿ ಆಗ್ತಾಳೆ. 3 ಗಂಡುಗಳು ಹುಟ್ಟುತ್ತವೆ. ಅಲ್ಲೊಂದು ವಿಚಿತ್ರ ಪ್ರಸಂಗ ನಡೆದು ಹೋಗ್ತದೆ ಬಂಧುಗಳೇ. ಪ್ರಸಂಗ ಏನು ಅಂದರೆ, ಮಹಾರಾಷ್ಟ್ರ ಸರ್ಕಾರ ಅರಣ್ಯವನ್ನು ನಾಶ ಮಾಡಬಾರದು, ಕಟ್ಟಿಗೆಯನ್ನು ಕಡಿಬಾರದು, ಕಡಿದವರಿಗೆ ಶಿಕ್ಷೆ ಅನ್ನುವಂಥ ರೂಲ್ಸ್ ಮಾಡಿದ ಮೇಲೆ ಆ ಭಾಗದಲ್ಲೆಲ್ಲ ಬಡತನ, ಕಟ್ಟಿಗೆ ಕಡಿಯುವವರೇ ಹೆಚ್ಚು. ಉಪಜೀವನಕ್ಕಾಗಿ ಇದನ್ನೆಲ್ಲ ಮಾಡಿಕೊಂಡು ಇರುವಂಥ ಮನೆತನ ಅದಾಗಿರೋದ್ರಿಂದ ಅವರು ಆ ಕಟ್ಟಿಗೆ ಕಡಿಯೋದನ್ನು ಬಿಟ್ಟು ಇರುವಾಗ ಆ ಭಾಗದ ಒಬ್ಬ ಮುಖಂಡ ಕುತಂತ್ರಿಯಾಗಿ ಇವರ ಕಡೆಯಿಂದ ಕಳ್ಳತನದಿಂದ ಕಟ್ಟಿಗೆಯನ್ನು ಕಡಿಸೋದು, ಅವುಗಳನ್ನು ಕೂಡಿ ಹಾಕೋದು, ಬೇರೆ ಕಡೆ ಮಾರಾಟ ಮಾಡೋದು, ಅದರಿಂದ ಬಂದಿರುವಂಥ ಲಾಭವನ್ನು ಪಡ್ಕೊಳ್ಳೋದು, ದುಡಿಯುವವರಿಗೆ ಏನೂ ಕೊಡದಂತೆ ವಂಚನೆ ಮಾಡೋದು, ಇಂಥ ಸ್ಥಿತಿ ನಿರ್ಮಾಣ ಆದಾಗ ಎಲ್ಲರೂ ಮುಗ್ಧವಾಗಿ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಸಿಂಧು 4ನೇ ಕ್ಲಾಸ್ ಓದಿರುವಂಥ ಹೆಣ್ಣು ಮಗಳಾಗಿರೋದ್ರಿಂದ ಅವಳಿಗೊಂದು ವಿಚಾರ ಬರ್ತದೆ, ಇದರ ಬಗ್ಗೆ ನಾನು ಧ್ವನಿ ಎತ್ತಬೇಕು ಅಂಥೇಳಿ DC ಒಂದು ಪತ್ರ ಬರೀತಾಳೆ. ಹಿಂಗೆಲ್ಲ ನಮ್ಮಲ್ಲಿ ಅನ್ಯಾಯ ನಡೀತಾ ಇದೆ ಅಂದಾಗ DC ಬರ್ತಾರೆ, ಮುಖಂಡನನ್ನು ಕರೆಸ್ತಾರೆ, ಚೀತು ಹಾಕ್ತಾರೆ, ಅವನಿಗೆ ಶಿಕ್ಷೆ ಕೊಡ್ತಾರೆ, ಅಲ್ಲಿರುವಂಥ ಬಡವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇದೆಲ್ಲ ಆದಮೇಲೆ ಪುನಃ ಅವನು ಹೊರಗಡೆ ಬಂದು, ಇವಳಿಂದಾಗಿ ನನ್ನ ಮಾನ ಮರ್ಯಾದೆ ಹೋಯಿತು ಅಂದ ಮೇಲೆ ಇವಳ ಮಾನವನ್ನು ಕಳೀಬೇಕು ಅಂಥೇಳಿ 4ನೇ ಗರ್ಭವನ್ನು ಧರಿಸಿರ್ತಾಳೆ 21ನೇ ವಯಸ್ಸಿನೊಳಗೆ ಸಿಂಧು. ಅವಳ ಶೀಲ ಚಾರಿತ್ರ್ಯದ ಬಗ್ಗೆ ಕೆಟ್ಟ ಕಥೆಗಳನ್ನು ಕಟ್ತಾನೆ ಗಂಡ ವಯಸ್ಸಿನವನು. ಇವಳು ನವತರುಣಿ, ಕಂಡವರ ಜೊತೆಯಲ್ಲಿ ಇವಳ ಸಂಬಂಧ ಇದೆ ಅನ್ನುವಂಥ ಕೆಟ್ಟ ವಿಚಾರದ ಮಾತುಗಳನ್ನು ಕತೆ ಕಟ್ಟಿ ಸೃಷ್ಟಿ ಮಾಡಿ ಅವಳನ್ನು ಇಡೀ ಸಮಾಜ ಅತ್ತಿ ತೂ ಅನ್ನುವಂತೆ ಮಾಡ್ತಾನೆ. ಇಷ್ಟಕ್ಕೇ ಬಿಡೋದಿಲ್ಲ,
ಆ ಗಂಡನ ಮನಸ್ಸನ್ನು ಕೂಡ ಕೆಡಿಸ್ತಾನೆ. ಅವನು ಇರಲಿ ನನ್ನ ಹೆಂಡತಿ ಅಂಥವಳಲ್ಲ ಅನ್ನುವಂಥ ಭಾವದಲ್ಲಿದ್ದರೂ ಕೂಡ ಅವನನ್ನು ಒಂದೊಮ್ಮೆ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಅವನಿಗೆ ಕುಡಿತವನ್ನು ಕಲಿಸಿ, ಆ ಕುಡಿತದ ಅಮಲಿನಲ್ಲಿ ಇರುವಾಗ ಕೆಟ್ಟ ಕೆಟ್ಟ ವಿಚಾರಗಳನ್ನು ಅವನ ಮನಸ್ಸಿನೊಳಗೆ ತುಂಬಿ ಅವಳ ಮೇಲೆ ದ್ವೇಷ ಹುಟ್ಟುವಂತೆ ಮಾಡಿ ನಾಲ್ಕನೇ ಗರ್ಭವನ್ನು ಹೊತ್ತುಕೊಂಡು 9 ತಿಂಗಳ ಪೂರ್ಣ ಗರ್ಭಿಣಿಯಾಗಿರುವಾಗ ಕುಡಿದು ಬಂದು ಮಧ್ಯರಾತ್ರಿಯಲ್ಲಿ ಕೃಷ್ಣ ಸಕ್ಪಾಲ್ ಗಂಡ ಮನೆಯಿಂದ ಹೊರಗೆ ದಬ್ಬುತ್ತಾನೆ. 9 ತಿಂಗಳು ಗರ್ಭಿಣಿ, ಇನ್ನೇನು 4-6 ದಿನದಲ್ಲಿ ಮಗು ಹುಟ್ಟಿ ಬರಬೇಕು ಭೂಮಿಗೆ. ಅಂಥ ಪ್ರಸಂಗದಲ್ಲಿ ಮಧ್ಯರಾತ್ರಿಯ ಕತ್ತಲಲ್ಲಿ ಆ ಹಳ್ಳಿಯ ಬೀದಿಯಲ್ಲಿ ಅವಳನ್ನ ದಬ್ಬುತ್ತಾನೆ. ದಬ್ಬಿದಾಗ ಕಾರ್ಗತ್ತಲೆ, ಗುಡಿಲು, ಗುಡುಗು, ಸಿಡಿಲು, ಮಿಂಚು, ಭೋರ್ಗರೆವ ಮಳೆ. ಆ ಮಳೆಯೊಳಗ ಅವಸರ ಅವಸರದಲ್ಲಿ ಹೋಗುವಾಗ ಒಂದು ಬೆಣಚಿ ಕಲ್ಲು ಆ ತಾಯಿಯ ಕಾಲಿಗೆ ನಡುತ್ತದೆ. ಆ ನೋವಿನಿಂದ ಕುಸಿದು ಕೆಳಗೆ ಬೀಳ್ತಾಳೆ. ಬಿದ್ದಾಗ ಗರ್ಭಕ್ಕೆ ಪೆಟ್ಟಾಗ್ತದೆ. ಪ್ರಸವ ವೇದನೆ ಪ್ರಾರಂಭ ಆಗ್ತದೆ. ಗುಡುಗು, ಸಿಡಿಲು, ಆರ್ಭಟ, ಅದರ ಮಧ್ಯದಲ್ಲಿ ಭೋರ್ಗರೆದು ಸುಳಿಯುವಂತ ಮಳೆ, ದಾರಿಯಲ್ಲಿ ಅಂಗಾಲಾಚಿ ಬಿದ್ದಿರುವಂತ ತಾಯಿ ಕೂಗಿ ಕೂಗಿ ಕರೀತಾಳೆ ಜನಗಳನ್ನ. ಯಾರು ಕೇಳಬೇಕು ಮಧ್ಯರಾತ್ರಿಯಲ್ಲಿ ಅವಳ ಧ್ವನಿಯನ್ನ? ಬಹಳ ವಿಚಿತ್ರ ಅಂದ್ರೆ ಆ ನೋವನ್ನೇ ಸಹಿಸಿಕೊಂಡು ಸಹಿಸಿಕೊಂಡು ಅಲ್ಲಿಯೇ ಸಮೀಪದಲ್ಲಿ ಒಂದು ಹೊಲದಲ್ಲಿ ರೈತರು ದನಗಳನ್ನು ಕಟ್ಟುವಂತ ಒಂದು ಕೊಟ್ಟಿಗೆ ಇರ್ತದೆ. ಆ ಕೊಟ್ಟಿಗೆಯೊಳಗೆ ಹೋಗಿ ಒಬ್ಬಳೇ ನರಳಿ ನರಳಿ ತನ್ನ ಗರ್ಭದಲ್ಲಿರುವಂಥ ಮಗುವನ್ನು ಪಡ್ಕೊಳ್ತಾಳೆ. ಅದು ಹೆಣ್ಣು ಮಗುವಾಗಿರ್ತದೆ. ತಾನೇ ತನ್ನ ಬಾಣೆತನ ಮಾಡಿಕೊಂಡು ಹಸಿ ಮೈಯನ್ನು ಒರೆಸಿಕೊಂಡು ಆ ರಕ್ತಸಿಕ್ತವಾಗಿರುವಂಥ ಮಗುವಿನ ಶರೀರವನ್ನು ತನ್ನ ಸೆರಗಿನಿಂದ ಒರೆಸಿ ತನ್ನ ಉಡಿಯಲ್ಲಿ ಆ ಮಗುವನ್ನು ಕಟ್ಟಿಕೊಂಡು ನನಗೆ ತವರು ಮನೆಯೇ ದಿಕ್ಕು ಅಂತ ತಿಳ್ಕೊಂಡು ತವರು ಮನೆಗೆ ಓಡೋಡಿ ಬಂದರೆ ಅಂಗಳದಲ್ಲಿ ಬಂದು ನಿಂತಾಗ ಹೆತ್ತ ತಂದೆ ಅಂತಾನೆ, ಹುಚ್ಚಿ ನಮ್ಮ ಮನೆಯೊಳಗೆ ಬರಬೇಡ, ಶೀಲ ಕೆಟ್ಟವಳು ನೀನು, ನಡತೆ ಕೆಟ್ಟವಳು ನೀನು, ಸಮಾಜ ನಿನ್ನ ಬಹಿಷ್ಕರಿಸಿರುವಾಗ ನಾನು ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ, ನಡಿ. 21 ವರ್ಷದ ಸಿಂಧು ಎಂಥ ನೋವನ್ನು ಅನುಭವಿಸ್ತಾಳೆ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತಾಳೆ, ಧೈರ್ಯ ಮಾಡ್ತಾಳೆ, ಸೃಷ್ಟಿಯ ಸತ್ಯವನ್ನು ನಂಬುತ್ತಾಳೆ. ನನ್ನ ಒಡಲಿನಿಂದ ಹುಟ್ಟಿ ಬಂದಿರುವಂತ ಈ ಮಗುವನ್ನು ಕಾಪಾಡಬೇಕು ಅಂಥೇಳಿ ಅದನ್ನು ಕಟ್ಕೊಂಡು ಅಲ್ಲಿರುವಂಥ ಸನಿಹದ ರೈಲ್ವೆ ಸ್ಟೇಷನ್ನಿಗೆ ಬರ್ತಾಳೆ. ಭಗವಂತ ಒಂದು ಕಷ್ಟವನ್ನು ಕೊಟ್ಟರೆ ಆ ಕಷ್ಟಕ್ಕೆ ಪರಿಹಾರವಾಗಿ ಮತ್ತೊಂದು ಅದ್ಭುತ ಶಕ್ತಿಯನ್ನು ಜೀವನದೊಳಗೆ ಇಟ್ಟಿರ್ತಾನೆ. ಇತಿಹಾಸವನ್ನು ನೋಡಿದಾಗ ಗೊತ್ತಾಗ್ತದೆ ಬಂಧುಗಳೇ, ಆ ತಾಯಿಗೆ ಮರಾಠಿ ಗೀತೆಗಳನ್ನು ಹಾಡುವಂಥ ಕಂಠಶಿರಿಯನ್ನು ಭಗವಂತ ಕೊಟ್ಟಿದ್ದ. ಆ ಮಗುವನ್ನು ಉಡಿಯೊಳಗೆ ಕಟ್ಟಿಕೊಂಡು ಹಸಿ ಬಾಣತಿಯಾಗಿರುವಂಥ ಸಿಂಧು ತುಂಬು ಯೌವನದ 21ನೇ ವಯಸ್ಸಿನೊಳಗ ಬರುವಂತ ಟ್ರೇನುಗಳಲ್ಲಿ ಹೋಗಿ ಹಾಡುಗಳನ್ನು ಹಾಡಿದಾಗ ಜನಗಳು ಭಿಕ್ಷೆ ಕೊಡ್ತಿದ್ರು. ಭಿಕ್ಷೆ, ಆ ಭಿಕ್ಷೆಯನ್ನ ಪಡೆದು ಆ ಹುಟ್ಟಿರುವ ಮಗುವಿಗೆ ಎದೆಯೊಳಗೆ ಹಾಲು ಬರಬೇಕು, ಈ ಮಗು ಸಾಯಬಾರದು ಅನ್ನುವಂತ ಸತ್ಯ ಸಂಕಲ್ಪವನ್ನ ಮಾಡಿ ಸಿಂಧು ನಿತ್ಯ ಬವಣೆಯ ಬದುಕನ್ನ ಕಳಿತಾ ಮಗುವನ್ನ ಕಾಪಾಡ್ತಾ ಭಿಕ್ಷೆಯನ್ನ ಬೇಡ್ತಾ ರೈಲ್ವೆ ಸ್ಟೇಷನ್ನಿನಲ್ಲಿ ಜೀವನ ಮಾಡ್ತಾ ಇರುವಾಗ ಅವಳಿಗೆ ಒಂದು ದಿನ ಹಿಂಗನಿಸ್ತಂತೆ, ಎಷ್ಟು ದಿನ ಬದುಕಿದ್ದರೇನು,
ಎಷ್ಟೋ ಅನಾಥ ಮಕ್ಕಳು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಇದು ಒಂದು ಅನಾಥ ಆಗಲಿ ಅಂಥೇಳಿ ಅದನ್ನು ಒಂದು ಕಡೆ ಇಟ್ಟು ರೈಲ್ವೆ ಅಳಿಯೊಳಗೆ ಬಿದ್ದು ಸಾಯಬೇಕು ಅಂತ ಹೊರಟಿರುವಾಗ ಒಬ್ಬ ಯಜಮಾನ ಬಂದು ಕೈ ಹಿಡಿತಾನೆ. ಅರೇ ಬೇಟಿ, ಓ ಮಗಳೇ, ಆತ್ಮಹತ್ಯೆಯೇ ಜೀವನದ ಸಾಧನೆಯೇ ಅಲ್ಲ ಮಗಳೇ. ನಿನ್ನಂತ ತಾಯಂದಿರು ಮಾಡಿರುವಂಥ ಮೂರ್ಖತನಕ್ಕಾಗಿನೇ ಇವತ್ತು ರೈಲ್ವೆ ಸ್ಟೇಷನ್ನಿನಲ್ಲಿ ಸಾವಿರ ಸಾವಿರ ಅನಾಥ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಆ ಮಕ್ಕಳ ಜೊತೆಯಲ್ಲಿ ನಿನ್ನ ಮಗಳು ಅನಾಥಳಾಗಬೇಕೇ? ವಿಚಾರ ಮಾಡು, ವಿಚಾರ ಮಾಡು. ಆವಾಗ ಸಿಂಧು ಅಂತಾಳೆ, ನನ್ನಿಂದ ಏನು ಮಾಡಲಿಕ್ಕಾಗ್ತದೆ? ಹಾಗನ್ನಬೇಡ, ನಿನ್ನೊಳಗೆ ಬಂದಿರುವಂತಹ ನೋವಿನ ಶಕ್ತಿಯನ್ನೇ ಅರಿವಿನ ಶಕ್ತಿಯಾಗಿ ಮಾಡಿಕೋ. ನಿನ್ನಿಂದ ಈ ಸಮಾಜಕ್ಕೆ ಅಮೃತದ ಫಲವೇ ಸಿಗ್ತದೆ ಮಗಳೇ. ಆ ಮಾತು ಅವಳಲ್ಲಿ ಛಲವಂತಿಕೆಯನ್ನು ಮೂಡಿಸುತ್ತದೆ. ಓಡೋಡಿ ಬಂದು ಬಿಟ್ಟು ಹೋಗಿರುವಂತಹ ಮಗುವನ್ನು ಎತ್ತಿಕೊಂಡು ಮುದ್ದಾಡ್ತಾಳೆ, ಕಣ್ಣೀರಿಡ್ತಾಳೆ, ದುಃಖ ಪಡ್ತಾಳೆ, ವ್ಯಥೆ ಪಡ್ತಾಳೆ, ಎದೆಗೆ ಅಪ್ಪಿಕೊಂಡು ಸಂಕಲ್ಪ ಮಾಡ್ತಾಳೆ, ಇವತ್ತಿನಿಂದ ಇದೊಂದೇ ನನ್ನ ಮಗು ಅಲ್ಲ, ಈ ಸ್ಟೇಷನ್ನಿನಲ್ಲಿ ಇರುವಂಥ ಅನಾಥ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂತಾಳೆ. ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡಿ, ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರಿಗೆ ಅನ್ನ ಕೊಟ್ಟು, ಅವರಿಗೆ ಬಟ್ಟೆ ಕೊಟ್ಟು, ಅವರಿಗೆ ಪ್ರೀತಿ ಕೊಟ್ಟು, ತಾಯಿಯಾಗಿ ಎಲ್ಲ ಮಕ್ಕಳನ್ನು ನೋಡ್ತಾ 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 ಅಕ್ಕರೆಯ ಪ್ರೀತಿಯನ್ನು ತೋರಿಸ್ತಾಳೆ. ಇದೇ ಅವಳ ಬದುಕಿನೊಳಗೆ 5 ವರ್ಷದ ಸಾಧನೆ ಆಗ್ತದೆ. ಆ ಮಗು 5 ವರ್ಷದ ಹೆಣ್ಣು ಮಗು ಆಗ್ತದೆ. ಸಿಂಧು ವಿಚಾರ ಮಾಡ್ತಾಳೆ, ಇವಳು ಹೆಣ್ಣು ಮಗು, ಬಹುಶಃ ಇದು ನನ್ನ ಬಳಿಯಲ್ಲೇ ಉಳಿದ್ರೆ ಇದಕ್ಕೊಂದು ಬಹಳ ಭವಿಷ್ಯ ಅನ್ನೋದು ಸಿಗೋದಿಲ್ಲ ಅಂತ ತಿಳ್ಕೊಂಡು ಒಂದು ಕೃಷ್ಣನ ಮಂದಿರಕ್ಕೆ ಬಂದು ನಮಸ್ಕಾರ ಮಾಡಿ ಆ ಮಗುವನ್ನು ಹೀಗೆ ಮುಂದೆ ಇಡುವಾಗ ಆ ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬ ಇಸ್ಲಾಂ ಧರ್ಮದ ಹೆಣ್ಣು ಮಗಳು ಕಣ್ಣೀರಾಗ್ತಾ ಕೂತಿದ್ಲಂತೆ. ಸಂದರ್ಭ ನೋಡಿ ಎಷ್ಟು ಚಂದಿದೆ. ಮಗುವನ್ನು ಇಟ್ಲು, ಕೃಷ್ಣನಿಗೆ ಕೈ ಮುಗಿದ್ಲು, ಇವತ್ತಿನಿಂದ ಈ ಮಗು ನಿನ್ನ ಪಾದಕ್ಕೆ ಅಂದ್ಲು, ಹೊರಗೆ ಬಂದ್ಲು. ಹೊರಗೆ ಬರೋದ್ರೊಳಗಾಗಿನೇ ಆ ಹೆಣ್ಣು ಮಗು ಕಣ್ಣೀರಾಗ್ತಾ ಇತ್ತು. ಯಾತಕ್ಕಾಗಿ? ನನಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ನ ಮನೆಯೊಳಗೆ ಎಲ್ಲರೂ ನೋವನ್ನು ಕೊಡ್ತಾ ಇದ್ದಾರೆ, ನನಗೊಂದು ಮಗು ಬೇಕು ಅಂದಾಗ ಕೃಷ್ಣ ನಿನಗೆ ಕೊಡ್ತಾನೆ, ಒಳಗಡೆ ಹೋಗಿ ತಗೋ ಅಂದ್ಲು. ಆ ಮಗುವನ್ನು ಇಸ್ಲಾಂ ಹೆಣ್ಮಗಳು ಹೋಗಿ ತಗೊಳ್ತಾಳೆ. ಇಂದು ನಾನು ಆ ಮಗುವಿಗೆ ತಾಯಿಯಲ್ಲ, ಉಳಿದ ಅನಾಥ ಮಕ್ಕಳಿಗೆ ತಾಯಿಯಾಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು 1400 ಅನಾಥ ಮಕ್ಕಳಿಗೆ ತಾಯಿಯಾಗಿ 80 ವರ್ಷದ ವಯೋವೃದ್ಧಳಾಗಿ ಇವತ್ತು 3 ಕಡೆ ಆಶ್ರಮವನ್ನು ತೆಗೆದು ಅನಾಥ ಮಕ್ಕಳನ್ನು AC DC ಮಾಡಿ ಆದರ್ಶದ ತಾಯಿಯಾಗಿದ್ದಾಳೆ. ಇವತ್ತು ಆ ತಾಯಿಗೆ ಭಾರತ ರತ್ನ ಕೊಡಬೇಕು ಅಂತ ನಮ್ಮ ನಾಡು ಕಾಯ್ತಾ ಇದೆ. ಇದು ನಮ್ಮ ಕಣ್ಣ ಮುಂದೆ ಇರುವಂತ ಸತ್ಯ ಬಂಧುಗಳೇ. ಸಿಂಧು ತಾಯಿ ಬದುಕಿನೊಳಗ ಅರಿವಿನ ಗಟ್ಟಿತನ ಅನ್ನೋದು ಬಂತು ಅಂದ್ರೆ ಕಷ್ಟದಲ್ಲಿದ್ದವರು ಕೂಡ ಆ ಕಷ್ಟವನ್ನ ಮೀರಿ ಶ್ರೇಷ್ಠತನದ ಬದುಕನ್ನ ಕಂಡುಕೊಂಡರು ಅನ್ನುವುದಕ್ಕೆ ಇವೆಲ್ಲ ಇತಿಹಾಸಗಳು. ಆ ಅರ್ಥದಲ್ಲಿ ಅಜಗಣ್ಣ ಮುಕ್ತಾಯಕ್ಕಳನ್ನು ನಿರ್ಮಾಣ ಮಾಡಿದ. ಅಣ್ಣ ಇದ್ದರೆ ಇರಬೇಕು ಅಜಗಣ್ಣನಂತೆ, ತಂಗಿ ಇದ್ದರೆ ಇರಬೇಕು ಮುಕ್ತಾಯಿಯಂತೆ. ಕೇವಲ ಲೌಕಿಕ ಬದುಕಿನ ಆಸೆ ಆಮಿಷಗಳಿಗಾಗಿ ಅನುಬಂಧದ ಸಂಬಂಧ ಅಲ್ಲ, ಅರಿವಿನ ಅನುಭವಕ್ಕಾಗಿ, ಬದುಕಿನ ಶ್ರೇಷ್ಠತೆಗಾಗಿ ಏನಾದರೂ ಹುಟ್ಟಿ ಬಂದ ಮೇಲೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಶ್ರೇಷ್ಠ ಅನುಭವದ ಅಪರೂಪದ ಶಕ್ತಿಗಳಾಗಿ ಅಜಗಣ್ಣ ಮುಕ್ತಾಯಿಗಳು ತಮ್ಮದೇ ಆಗಿರುವಂಥ ಸಾಧನೆಯಲ್ಲಿ ಮುಂದುವರಿತಾರೆ. ಆ ಸಾಧನೆಯ ಶಕ್ತಿ ಯಾವ ರೀತಿ ಅನುಭವದ